ಎಲೆಕ್ಷನ್ ಗೋಸ್ಕರ ನೋಡಿ ಹೆಂಗ್ ಹೆಂಗ್ ತೊಂದ್ರೆ ಕೊಟ್ಟಿದ್ದಾರೆ ಜನಕ್ಕೆ. ಆಟೋದಾರ ಕಷ್ಟ ಯಾರು ಕೇಳ್ತಾರೆ, ಮೋದಿ ಅವ್ರು ಕೇಳ್ತಾರ, ನಾವ್ ಹೇಳ್ಬೇಕು. ಬೆಳಿಗ್ಗೆ ಒಂದು 10 ಕಿಲೋಮೀಟರ್ ಸುತ್ತ ಇದೀವಿ, ಆಫೀಸ್ಗೆ ಹೋಗಕ್ ಆಗ್ಲಿಲ್ಲ. ಇನ್ನು ಎಕ್ಸಾಮ್ ಇದೆ, ಟೈಮ್ ಆಗುತ್ತಿಲ್ಲ. ಡ್ಯೂಟಿ ಆಫ್ ಕರ್ಕೆ ಮೇ ಚಲೋ ಜಾವ್ ಸೋದ್ರ ರೂಮ್. ಒಂದು 20 ನಿಮಿಷ ಆಯ್ತು ಮೇಡಮ್, ರೋಡೆ ಇಲ್ಲ. ಕಾಪ್ಸ್ ಆರ್ ನಾಟ್ ಅಲೋವಿಂಗ್ ಬಟ್ ಸ್ಟಿಲ್ ಬೇಟರ್. 20 ನಿಮಿಷ ಅಂದ್ರೆ ಇಲ್ಲೇ ಸುತ್ತಾರ್ತಾ ಇದ್ರೆ ಈಗ ರೋಡ್ ದಾಟಬೇಕು. ಒಂದು ಅವರ್ ಇಂದ ಮಾರ್ಕೆಟ್ಗೆ ಹೋಗಿ ಬರ್ತಾ ಇದೀನಿ ಮೇಡಮ್. ಆಯ್ತಾ ಅಮ್ಮರೇಗೂ ನೈ ಹೊರ ದಂದ ಯಾಕರೂ ಬಲ್ಲಮ್ಮ. ನಾವು ದುಡಿಯೋದೇ ಪೆಟ್ರೋಲ್ ಗೋಸ್ಕರ ಮೇಡಮ್. ಹೋಗಕ್ಕೆ ಆಗ್ತಲ್ಲ, ಬರಕ್ಕೆ ಆಗ್ತಲ್ಲ, ಕಸ್ಟಮರ್ ಲೈನ್ ಅಲ್ಲಿ ಇದ್ದಾರೆ. ಒಂದು ಅರ್ಧ ಗಂಟೆಯಿಂದ ಸುತ್ತಾಡ್ತಾ ಇದ್ದೀನಿ, ಲಾಸ್ಟ್ ನಲ್ಲಿ ಇಲ್ಲಿ ಬಿಟ್ಬಿಟ್ಟಿದೀನಿ. ಗುರುದ್ವಾರ ಹೋಗ್ಬೇಕು, ರೋಡ್ ಬಿಲ್ ಬ್ಲಾಕ್ ಮಾಡವ್ರೆ. ಇಲ್ಲಿ ಕ್ಲೋಸ್ ಮಾಡಿದ್ರೆ ಇಲ್ಲಿ ಮುಂದಿದ್ದಾರೆ, ಅವ್ರನ್ನ ಕರಿಬೇಕು ಈ ಕಡೆ, ಅವ್ರು ಬರಲ್ಲ, ಏನ್ ಮಾಡೋದು ಅಂತ ಗೊತ್ತಿಲ್ಲ ಅಷ್ಟೇ. ಇಂಡಿಯನ್ ಮೀಡಿಯಾ ಬುಕ್ಗೆ ಸ್ವಾಗತ, ನಾನು ಪದ್ಮಶ್ರೀ. ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನರೇಂದ್ರ ಮೋದಿ ಅವರು 2 ದಿನ ಬೆಂಗಳೂರಲ್ಲಿ ರೋಡ್ ಶೋ ಮಾಡ್ತಿದ್ದಾರೆ. ಅದರಿಂದ ಸಾಕಷ್ಟು ಜನ ಅವ್ರನ್ನ ನೋಡೋಕೆ ಹೋಗ್ತಿದ್ರೆ ಇನ್ನ ಸಾಕಷ್ಟು ಜನಕ್ಕೆ ಆ ಒಂದು ರೋಡ್ ಶೋಯಿಂದ ತುಂಬಾ ತೊಂದರೆ ಆಗ್ತಾ ಇದೆ. ರೋಡ್ ಬ್ಲಾಕ್ಗಳಿಂದ 2 ಅವರು 1 ಅವರು ಇಲ್ಲಿಲ್ಲೇ ಸುತ್ತಾಡ್ಕೊಂಡು ಸಾಕಷ್ಟು ಕಷ್ಟ ಅನುಭವಿಸ್ತಿದ್ದಾರೆ. ಪೇಷಂಟ್ಸ್ ಆಗಿರ್ಬೋದು, ಆಂಬ್ಯುಲೆನ್ಸ್ಗೂ ದಾರಿ ಸಿಗದಿರೋ ಪರಿಸ್ಥಿತಿ ಈಗ ಉಂಟಾಗಿದೆ. ಬನ್ನಿ, ಜನರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಈ ರೋಡ್ ಶೋಯಿಂದ ಅನ್ನೋದನ್ನ ನೋಡ್ಕೊಂಡು ಬರೋಣ. ಮೋದಿ ಅವ್ರು ಬಂದ್ರೆ ರ್ಯಾಲಿಗೋಸ್ಕರ ಇಲ್ಲಿ ಪಬ್ಲಿಕ್ ತೊಂದರೆ ಆಯ್ತೈತೆ. ನಮ್ಗೆಲ್ಲ ಇಲ್ಲಿ ಪ್ರಾಬ್ಲಮ್, ಕಸ್ಟಮರ್ ನೋಡಿದ್ರೆ 1.5 ಮೀಟರ್ ಹಾಕಿ ಕೇಳ್ತೀರಾ ಅಂತಾರೆ. ಏನ್ ಮಾಡ್ಬೇಕಿಲ್ಲಿ, ಅವ್ರು ನಮಗ್ ಕೊಡಲ್ಲ. ಗ್ಯಾಸ್ ರೇಟ್ ಜಾಸ್ತಿ ಇದೆ, ಆಟೋದವ್ರ ಕಷ್ಟ ಯಾರು ಕೇಳ್ತಾರ, ಮೋದಿ ಅವ್ರು ಕೇಳ್ತಾರ, ನಾವ್ ಹೇಳ್ಬೇಕ. ಆಕೆ ಪೂರ ಪರೇಶಾನ್ ಕರ ಮೇಡಮ್, ಕ್ಯಾಬಿ ನೀ ಹೋರ ಮೇಡಮ್, ದಂದಾ ಬಿ ನೀ ಚಲ್ ರಾ, ಕ್ಯಾಬಿ ನೀ ಚಲ್ ರಾ ಮೇಡಮ್, ಯಾ ಕರೆಗಾ ಬೋಲೋ ಹಮೇ ಹಮೇ ಕಮಾಗೆ ಖಾನೆ ವಾಲಾ, ಹಮಾರೇಗೂ ನೀ ಹೋರ ದಂದಾ, ಯಾ ಕರೋ ಬೋಲೋ ಮೈ, ಯಾವ ಮೇಡಮ್, ಮನೆಗ ಚಾರ್ ಬಚ್ಚೆ ಹಾ, ಕ್ಯಾ ಕರೋ ಮೇಡಮ್, ಓಪನ್ ಮಾಡ್ಬಿಡ್ಬೇಕು ಟ್ರಾವೆಲ್ ಮಾಡೋರ್ಗೆ. ಅದು ಬಿಡಲ್ಲ, ಎಲ್ಲಾ ಬ್ಲಾಕ್ ಮಾಡ್ಬಿಟ್ಟು ಹೋಗಿ ಹೋಗಿ ಆ ಕಡೆ ಹೇಳ್ತಾರ, ಈ ಕಡೆ ಹೋಗಿ ಅಂತಾರ, ಇಲ್ಲಿ ಬಂದ್ರೆ ಇಲ್ಲಿಂದ ರಿಟರ್ನ್ ತಗೊಳ್ಳಿ ಅಂತಾರ. ಗವರ್ಮೆಂಟ್ ನಿಜವಾಗ್ಲೂ ಏನ್ ಬೆಳಿಗ್ಗೆ ಒಂದು 10 ಕಿಲೋಮೀಟರ್ ಸುತ್ತ ಇದೀವಿ, ಆಫೀಸ್ಗೆ ಹೋಗಕ್ಕಾಗಲಿಲ್ಲ. ಇನ್ನು ಏನ್ ವಸ್ಟ್ ಗವರ್ಮೆಂಟ್ ಗೊತ್ತಾ, ರೋಡ್ ಬ್ಲಾಕ್ ಮಾಡಿದ್ರೆ ನೀಟಾಗಿ ಬ್ಲಾಕ್ ಮಾಡ್ಬೇಕು, ಇಲ್ಲಿವರೆಗೂ ಬಿಟ್ಬಿಟ್ಟು ಮತ್ತೆ ಸುತ್ಕೊಂಡು ಹೋಗ್ಬೇಕಂದ್ರೆ ಎಕ್ಸಾಮ್ ಆಗಿರ್ಕೋಬೋದ್ರಿ. ಒಂದು 20 ನಿಮಿಷ ಆಯ್ತು ಮೇಡಮ್, ರೋಡೇ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ. ಮಳೆ ಬೇರೆ, ಹೌದು ಮೇಡಮ್. ಇಲ್ಲ, ಪ್ಯಾಸೆಂಜರ್ ನೋಡಿ 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಇಲ್ಲಿ. ಅವರಿಗೆಲ್ಲ ಎಲೆಕ್ಷನ್ಗೋಸ್ಕರ ನೋಡಿ ಹೆಂಗ್ ಹೆಂಗ್ ತೊಂದ್ರೆ ಕೊಟ್ಟಿದ್ದಾರೆ ಜನಕ್ಕೆ. ಏನ್ ಉಪಯೋಗ ಆಗ್ತದೆ ನೋಡ್ತಾ ಇದ್ದಾರೆ, ಉಪಯೋಗ ಆಗ್ತಾ ಇದೆ ಅಂತ. 15 ಲಕ್ಷ ರೂಪಾಯಿ ಬಂದಿಲ್ಲ, ಅದು ಎಲ್ಲ ಇದು ಗಿಮಿಕ್ ರಾಜಕೀಯ ಮಾಡ್ತಾ ಇದಾರೆ ಅವರು. ಮೇಡಮ್ ಇವತ್ತು ಇಡಿ ನೋಡಿ ಎಲ್ಲ ಕಡೆ ಈ ತರ ಲಾಕ್ ಮಾಡಿದ್ದಾರೆ, ಸುತ್ತಾ ಇದ್ದೀವಿ, ರೋಡ್ ಗಳೆಲ್ಲ ಬಂದ್ ಮಾಡಿದ್ದಾರೆ. ಕಷ್ಟ ಆಗ್ತಿದೆ ಮೇಡಮ್ ನೋಡಿ. ಈಗ ನಾನು 1.5 ಕಿಲೋಮೀಟರ್ ಇಂದ ಒಂದು ಬಾಡಿಗೆ ತಗೊಂಡ್ ಬಂದಿದ್ದೀವಿ, ಅಲ್ಲಿದ್ದಾರೆ, ಎಲ್ಲಿ ಬಂದ್ ಮಾಡಿದ್ದಾರೆ, ಅವ್ರು ಇನ್ನು ಎಲ್ಲಿದ್ರ ಗೊತ್ತಿಲ್ಲ. ಅದೇ ಸ್ವಲ್ಪ ನಾವು ಸುತ್ತಬೇಕಾಗುತ್ತೆ ನೋಡಿ. ಇಲ್ಲಿ ಕ್ಲೋಸ್ ಮಾಡಿದ್ರೆ ಇಲ್ಲಿ ಮುಂದಿದ್ದಾರೆ, ಅವ್ರನ್ನ ಕರಿಬೇಕು ಈ ಕಡೆ, ಅವ್ರು ಬರಲ್ಲ, ಏನ್ ಮಾಡೋ ಅಂತ ಗೊತ್ತಿಲ್ಲ. ಅಷ್ಟು ಕ್ಯಾನ್ಸಲ್ ಮಾಡ್ಕೊಂಡು ಇನ್ನು 2 ಕಿಲೋಮೀಟರ್ ಖಾಲಿ. ಗ್ಯಾಸ್ ರೇಟ್ ಎಲ್ಲ ಜಾಸ್ತಿ ಮೇಡಮ್. ಎಕ್ಸಾಮ್ ಇದೆ, ಟೈಮ್ ಆಗುತ್ತಿಲ್ಲ. ಈಗ ಒಂದು 1 ಅವರ್ ಆಯ್ತು, 1 ಅವರ್ ಇಂದ ಸುತ್ತಾ ಇದ್ದೀರಾ? ಡೆಲಿವರಿ ಕೊಡಕ್ ಹೋಗ್ತಾ ಇದ್ದೀನಿ, ಅದು ರೋಡ್ ಎಲ್ಲ ಕಡೆ ಕ್ಲೋಸ್ ಇದೆ. ಹೌದು, ಆಗ್ತಾ ಇದೆ. ಇನ್ನು ಕೆಲ್ಸಾನೇ ಮಾಡಕ್ ಆಗಲ್ಲ, ಏನು ಅದೇ ತುಂಬಾ ಕಷ್ಟ ಆಗ್ತಾ ಇದೆ. ಏನಾಗಿಲ್ಲ, ಗುರುದ್ವಾರ ಹೋಗ್ಬೇಕು, ರೋಡ್ ಫುಲ್ ಬ್ಲಾಕ್ ಮಾಡವ್ರೆ. ಒಂದು ಅವರ್ ಇಂದ ಮಾರ್ಕೆಟ್ಗೆ ಹೋಗಿ ಬರ್ತಾ ಇದ್ದೀನಿ ಮೇಡಮ್. ಆಯ್ತಾ ಏನಿಲ್ಲ. ಸೊ ಲೆಟ್ಸ್ ಸೀ, ದಿ ಕಾಪ್ಸ್ ಆರ್ ನಾಟ್ ಅಲೋವಿಂಗ್ ಬಟ್ ಸ್ಟಿಲ್ ಬೆಟರ್. ಯಾಕೆ ಖಾಲಿ ತಕ್ಲೀಫ್ ಇದೆ ಆದ್ಮೇಲೆ ಸಬ್ಕೆ ಜಗ ರಸ್ತಾ ಬಂದ್ ಹೈ, ಕೈಸೆ ಲಗ್ತಾ ಹೈ ಆಪ್ಕೋ, ಕೈಸೆ ಡೆಲಿವರ್ ಕರ್ತೆ ಕಾನಾ? ವೈ ಐಸೆ ಕ್ಯಾ ಕರೆಂಗೆ, ಅಭಿ ಬಂದ್ ಹೈ ತೋ ಅಭಿ ಇದರ್ ಸೆ ಕುಚ್ ತೋ ಕರ್ ನಹೀ ಸಕ್ತಾ ಹಮ್ ಲೋಗ್. ಇದರ್ ಸೆ ಥೋಡಾ ಬಹುತ್ ಖುಲಾ ರಹೇಗಾ, ಉದರ್ ಸೆ ಚಲಾ ಜಾತಾ ಹೈ ಅಭಿ. ತಕ್ಲೀಫ್ ನಹೀ ಹೋ ರಹಾ ಹೈ? ತಕ್ಲೀಫ್ ಹೋ ರಹಾ ಹೈ, ತಕ್ಲೀಫ್ ಹೋಗೇಗಾ ತೋ ಅಭಿ ಕ್ಯಾ ಕರೆಂಗೆ, ಅಭಿ ಮೋದಿ ಆಯಾ ಹೈ. अब कुछ कह नहीं सकता. क्या कुछ कहेंगे, कुछ भी नहीं कह सकता ना. वो रास्ता भी बंद है, ये रास्ता सब भी बंद है, किधर से भी नहीं जा सकता अभी. सही वाले यार. ओके, अब मोदी जी आ रहा है ना, उसके बारे में? मोदी तो आ रहा है, उसके बारे में क्या बोलूं. वही अच्छा है, आया है इधर, लेकिन वही पब्लिक का तकलीफ हो रहा है अभी. डिलीवरी नहीं, उसके लिए मैं अभी 1 घंटे से खड़ा हुआ है, अभी तक नहीं हुआ. अभी जाना मेरे को ऑल्श्योर है, इसके वजह से अभी परेशान हुआ. अभी स्विगी ऑफिस से भी कॉल आ रहा है, बोलता कितना टाइम लगेगा.
मैं बता नहीं सकता, कम से दो तीन घंटा भी लगेगा, इसलिए मैं इसे बोल दिया हूँ। बहुत तकलीफ हो रहा है, इसलिए इधर से भटक रहा है, उधर से इंद्रनगर से M0 से इधर से भटक रहा था, अभी तक नहीं हुआ अभी तक। बहुत तकलीफ हो रहा है मोदी जी, बहुत तकलीफ हो रहा है, इसलिए मैडम इसलिए मैं सोच रहा हूँ अभी ड्यूटी ऑफ करके मैं चला जाऊँ, सोच रहा हूँ रूम में। अभी आपका एक दिन का काम बंद? हाँ बंद हो गया ना। कुछ नहीं कहते वो लोग? अभी वो लोग क्या, अभी वो लोग फोन करके बोलते कितना टाइम लगेगा, थोड़ी ऐसा उन लोग भी समझना चाहिए ना हम लोग की बात, कैसा कितना परेशान हो रहा है इधर से उधर उधर, कितना पेट्रोल खर्चा हो रहा है वो लोग नहीं समझ रहे। तो अभी एक्चुअली मैं कस्टमर को बोल दिया है, अभी होगा तो मैं एक घंटे में पहुँच जाऊँगा, नहीं तो मैं कुछ नहीं कर सकता, बोल दिया मैंने। मोदी जी आ रहे हैं ना, उसके बारे में? मोदी जी बने में तो आने तो क्या, अच्छे अच्छे को बात अच्छे है, क्या कर सकते हैं अभी हम लोग भी। तकलीफ तो अभी क्या करना है, दुर्ग रोड MG रोड ई कड़े मणिपाल ई कड़े बता ट्राफिक इवर मे ट्राफिक जाम आगते पब्ली तौंद आगते मैडम ಏನ್ ಖುಷಿ ಮೇಡಮ್ ಬಂದು ಏನ್ ಖುಷಿ ಐತೆ ಹೇಳಿ, ಪಬ್ಲಿಕ್ ತೊಂದರೆ ಆಗದೆ ಯಾವ ಕೆಲಸ ಮಾಡಿದ್ರು ಒಳ್ಳೇದೇ ಮೇಡಮ್, ಪಬ್ಲಿಕ್ ತೊಂದರೆ ಆಗ್ಬಾರ್ದಷ್ಟು. ಅಮ್ಮ ನೀವು ಹೇಳಿ ಅಮ್ಮ, ಎಷ್ಟೊತ್ತಿಂದ ಇದೀರ ಆಟೋದಲ್ಲಿ? ಒಂದೊಂದ್ ಹಾಫ್ ಅವರ್ ಇಂದ ಇದೀವಿ. ಸುತ್ತಾನೆ ಇದೀರಾ? ಬೆಂಗಳೂರು ಆ ಕಡೆ ಹೋದ್ರೆ ಈ ಕಡೆ ಈ ಕಡೆ ಬಂದ್ರೆ ಈ ಕಡೆ ಇಲ್ಲಿ ಬಂದ್ರು ಇಲ್ಲೂ ಇಲ್ಲ, ಮತ್ತೆ ಇವಾಗ ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೇಕು, ಗ್ಯಾಸು ಎಲ್ಲ ವೇಸ್ಟ್ ಮೇಡಮ್. ಇಲ್ಲಿ ಸುತ್ತಾಗ್ತಾ ಇದೀನಿ ಮೇಡಮ್, 20 ನಿಮಿಷ ಆಯ್ತು ಮೇಡಮ್, 20 ನಿಮಿಷ ಆಯ್ತು, ಎಲ್ಲ 20 ನಿಮಿಷ ಮೇಲೆ ಆಯ್ತು ಮೇಡಮ್, ಎಲ್ಲ ರೋಡ್ಸ್ ಬ್ಲಾಕ್, ಎಲ್ಲ ರೋಡ್ಸ್ ಬ್ಲಾಕ್ ಮಾಡಿದ್ದಾರೆ. ನೀವು ಎಲ್ಲ ಏನ್ ಮಾಡೋಣ, ಇವಾಗ ಹೋಗಕ್ಕಾಗ್ತಲ್ಲ, ಬರಕ್ಕಾಗ್ತಲ್ಲ, ಕಸ್ಟಮರ್ ಲೈನ್ ಅಲ್ಲಿ ಇದ್ದಾರೆ, ಕಸ್ಟಮರ್ ಲೈನ್ ಅಲ್ಲಿ. ಅವ್ರ ಕಡೆ ಅವ್ರಿಗೆ ಡೆಲಿವರಿ ಕೊಡ್ಬೇಕು ಮೇಡಮ್, ಅದಕ್ಕೆ ಕೊಡಕ್ಕೆ ಆಗ್ತಾ ಇಲ್ಲ ಇವಾಗ, ಏನ್ ಮಾಡೋಣ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇವಾಗ ನಮಗೆ ತೊಂದರೆ ಆಗ್ತಾ ಇದೆ, ಇವಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ, ನಾವು ವೇಟ್ ಮಾಡ್ತಾ ಇದೀನಿ, ಡ್ಯೂಟಿ ಬೇರೆ ಡ್ಯೂಟಿಗೆ ಹೋಗಕ್ಕೆ ಆಗ್ತಾ ಇಲ್ಲ. ಜನ ಹೇಳ್ತಾರಲ್ಲ ಒಂದಿನ ಏನಾಗೋದಿಲ್ಲ ಅಂತ. ಇಲ್ಲ ಮೇಡಮ್, ಒಂದಿನ ಒನ್ ಅವರ್ 10 ನಿಮಿಷ ನಮಗೆ ಕಷ್ಟ ಮೇಡಮ್, ನಾವು ಏನು 5 ನಿಮಿಷ 10 ನಿಮಿಷ ನಾವು ಕಷ್ಟಪಟ್ಟು ಜೀವನ ನಡೀತಾ ಇದ್ದೀನಿ, ಇವಾಗ ನಾನು ಅರ್ಧ ಗಂಟೆ ಇಲ್ಲಿ ವೇಟ್ ಮಾಡ್ತೇನೆ ಅಂತ ನನಗೇನು ಸಿಕ್ಕತ್ತೆ ಮೇಡಮ್ ಇಲ್ಲಿ? ಪೆಟ್ರೋಲ್ ವೇಸ್ಟ್, ಟೈಮ್ ವೇಸ್ಟ್, ನಮಗೆ ವೇಸ್ಟ್ ಮೇಡಮ್. ಫುಲ್ ಡೇ ಕಷ್ಟಪಟ್ಟು ನನಗೆ ಒಂದ್ಸಲ ಮಾಡೋಕ್ಕೆ ಜೀವನ ನಡೆಯೋಕ್ಕೆ ಕಷ್ಟ ಆಗ್ತಾ ಇದೆ. ಅವ್ರು ರೋಡ್ ಶೋ ಮಾಡಲಿ ಬಟ್ ಒಳ್ಳೆ ವಿಧಾನದಲ್ಲಿ ಮಾಡಲಿ ಅಂತ ಅನ್ಸುತ್ತೆ ಮೇಡಮ್. ಎಲ್ಲಿ ಈ ಥರ ಸ್ವಲ್ಪ ಬಿಡಬೇಕು ನಾ ಕಸ್ಟಮರ್ಗೆ, ಸ್ವಲ್ಪ ಒಂದು ಸೈಡ್ ಬಿಡಬೇಕು, ಅದು ಭೀ ಬಿಡ್ತಾ ಇಲ್ಲ ಮೇಡಮ್ ಇವಾಗ, ಅದು ಬಿಟ್ಟೆ ಅಂದರೆ ಹ್ಞೂ ಪರವಾಗಿಲ್ಲ, ನಾನು ಹೋಗಿ ಡೆಲಿವರಿ ಮಾಡಬೇಕು, ಕಸ್ಟಮರ್ ಪಾಪ ಕಾಯ್ತಾ ಇದ್ದಾರೆ ಟಿಫಿನ್ ಮಾಡೋಕ್ಕೆ, ಬ್ರೇಕ್ಫಾಸ್ಟ್ ಮಾಡೋಕ್ಕೆ, ಅವರು ಬಿ ಪಾಪ ಫೋನಲ್ಲಿ ಇದ್ದಾರೆ, ನಾವು ಏನು ಮಾಡೋಣ ಇದೆ ಆ್ಯಕ್ಚುಲಿ ನನಗೆ ತೊಂದರೆ, ತುಂಬ ತೊಂದರೆ ಆಗ್ತಾ ಇದೆ. ಹಾಂ ಮೇಡಮ್, ಕಂಪನಿಯಿಂದನೂ ಕಾಲ್ ಬರುತ್ತೆ? ಕಂಪನಿಯಿಂದ ಕಾಲ್ 2 ಸತಿ ಬಂದೇ ಆಯಿತು ಮೇಡಮ್, ಕಸ್ಟಮರ್ ಬೇಗ ಡೆಲಿವರಿ ಮಾಡಿ ಮತ್ತೆ. ಹಾಂ ಮೇಡಮ್, ಅಯ್ಯೋ ಪ್ರಾಬ್ಲಮ್ ಅಂದರೆ ನಮಗೆ ಪ್ರಾಬ್ಲಮ್, ಕಸ್ಟಮರ್ಗೆ ಪ್ರಾಬ್ಲಮ್, ನಮಗೆ ಪೇಮೆಂಟ್ ಕಟ್ ಮಾಡ್ತಾರೆ, ನಮಗೆ ಇವಾಗ ತೊಂದರೆ ಮಾಡ್ತಾರೆ, ಎಲ್ಲ ಪ್ರಾಬ್ಲಮ್ ನಮಗೆ ಮಾಡ್ತಾರೆ, ತುಂಬಾ ಪ್ರಾಬ್ಲಮ್ ಆಗ್ತದೆ. ಎಷ್ಟು ಕಷ್ಟ ಆಗಿದೆ ನೋಡಿ, ಸಂಡೇ ಅದನ್ನು ಎಲ್ಲ ಇವಾಗ ತಾನೇ ಎಲ್ಲ ಅಲ್ಲಿ ಇಲ್ಲಿ ಓಡಾಡೋಣ ಅಂದ್ರೆ ಮಾಡಿ, ಎಲ್ಲಿ ಇಲ್ಲಿ ಒಂದು 20 ನಿಮಿಷ ಅಂದ್ರೆ ಇಲ್ಲೇ ಸುತ್ತಾಡ್ತಾ ಇದ್ರೆ, ಈಗಲೇ ರೋಡ್ ದಾಟಬೇಕು, ಆಗ್ತಾ ಇಲ್ಲ. ಇದೇನು ಫಂಕ್ಷನ್ ಒಂದು ಇದೆ, ಏನ್ ಮಾಡೋದು ಇವಾಗ, ಫುಲ್ ಇದು ಆಗಿದೆ, ಏನ್ ಮಾಡೋಕ್ಕಾಗ್ತದೆ, ಇಲ್ಲೇ ಸುತ್ತಾಡ್ತಾ ಮತ್ತೆ ಮನೆಗೆ ಹೋಗೋಣ ಅಂತ ಇದೆ, ಇನ್ನೇನು ಮತ್ತೆ ಬರ್ತೆ ಇಲ್ಲಿ ಆಗ್ತಾನೆ ಇಲ್ಲ, ಅಲ್ಲೋಗಿದ್ದೆ ಅಲ್ಲಿ ಆಗಲ್ಲ ಅಂತ ಹೇಳಿದ್ರು, ಮತ್ತೆ ಇಲ್ಲಿಗೆ ಬಂದಿದ್ದೆ ಟ್ರಿನಿಟಿ ಸರ್ಕಲ್ ಅಲ್ಲಿ ಆಗಲ್ಲ ಅಂತ ಹೇಳಿದ್ರು, ಇಲ್ಲಿಗೆ ಸರಿ ಇಲ್ಲಿ ಸಂಜಿದೆಲ್ಲ ಇಲ್ಲಿ ಹೋಗೋಣ ಅಂದ್ರೆ ಇಲ್ಲಿ ಬಿಡ್ತಾ ಇಲ್ಲ, ಒಂದು ಅರ್ಧ ಗಂಟೆಯಿಂದ ಸುತ್ತಾಗ್ತಾ ಇದ್ದೀನಿ, ಲಾಸ್ಟ್ ನಲ್ಲಿ ಇಲ್ಲಿ ಬಿಟ್ಬಿಟ್ಟಿದೀನಿ. ಬಿಟ್ಬಿಟ್ರಿ, ಡೆಸ್ಟಿನೇಷನ್ ರೀಚ್ ಮಾಡಿಸಿಲ್ಲ? ಡೆಸ್ಟಿನೇಷನ್ ರೀಚ್ ಮಾಡಿಲ್ಲ, ಅಯ್ಯೋ ಯಾಕೆ, ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದೀನಿ ಮೇಡಮ್. ಯು ಆರ್ ಗೋಯಿಂಗ್ ಫಾರ್ ವರ್ಕ್ ಆಕ್ಚುಲಿ? ಯು ಆರ್ ಗೋಯಿಂಗ್ ಫಾರ್ ವರ್ಕ್ ಅಂಡ್ ದಿ ರೋಡ್ಸ್ ಆರ್ ಬ್ಲಾಕ್ಡ್, ವಾಟ್ ಯು ಲೈಕ್ ಟು ಸೇ ಎನಿಥಿಂಗ್ ಅಬೌಟ್? ಆಕ್ಚುಲಿ ಐ ಆಮ್ ರೋಮಿಂಗ್ ಫಾರ್ ಲೈಕ್ ಯು ನೋ ಆಲ್ಮೋಸ್ಟ್ ಲೈಕ್ ಹಾಫ್ ಆನ್ ಅವರ್ ನೌ. ಓ ಮೈ ಗಾಡ್, ಸೊ ಯು ಆರ್ ನಾಟ್ ಗೆಟಿಂಗ್ ಲೇಟ್ ಫಾರ್ ಯುವರ್ ವರ್ಕ್? ಯಾ ದಟ್ಸ್ ವಾಟ್ ಐ ಆಮ್ ರೋಮಿಂಗ್ ಫಾರ್ ಹಾಫ್ ಆನ್ ಅವರ್ ಆಲ್ಮೋಸ್ಟ್ ನೌ. ಅಂದ್ರೆ ಮೋದಿ ಅವ್ರು ಬರೋದು ಬರಲಿ, ಮಾಡೋದನ್ನು ಸ್ವಲ್ಪ ಜನ ಕರೆಕ್ಟಾಗಿ ಮಾಡಿದ್ರೆ ಸಾಕು. ಎಷ್ಟೊತ್ತಿಂದ ಸುತ್ತಾ ಇದ್ದೀರಾ ಸರ್? 2 hours ಇಂದ ಎಲ್ಲ ರೋಡ್ ಬ್ಲಾಕ್ ಮಾಡವ್ರೆ, ಎಲ್ಲ ಕಡೆ ತಿರ್ಗಾಡ್ಕೊಂಡು ಬರ್ತಿದ್ದೀನಿ, 8 ಗಂಟೆ ಸ್ಟಾರ್ಟ್ ಮಾಡಿದ್ದೆ ಗಾಡಿ ಎತ್ತಿದ್ದು, ಇನ್ನೂ ತಿರ್ಗಾಡ್ತಾನೆ ಇದ್ದೀನಿ. ಏನು ಇಲ್ಲಿಂದ ಮೇಕಲಿ ಸರ್ಕಲ್ ಹೋಗ್ಬೇಕು, ಇನ್ನು ಹೋಗಕ್ಕೆ ಆಗ್ಲಿಲ್ಲ, ಈ ಕಡೆ ತಿರ್ಗಾಡ್ತಾ ಇದ್ದೀನಿ. ಇನ್ನ ಪೆಟ್ರೋಲ್ ಎಲ್ಲಿಂದ ಬರ್ಬೇಕು? 2 hours ನಾವು ದುಡಿಯೋದ ಪೆಟ್ರೋಲ್ಗೋಸ್ಕರ ಮೇಡಮ್, ಇನ್ನೇನು ಮಾಡಕ್ಕೆ ಹೇಳ್ತೀರಾ, ಏನು ಮಾತಾಡಕ್ಕೆ ಆಗ್ತಾಯಿಲ್ಲ. ಇವ್ರು ಮಾಡೋದು ಮಾಡ್ತಾರೆ ಕರೆಕ್ಟಾಗಿ, ಒಂದು ಪ್ಲ್ಯಾನ್ ಮಾಡಿ ಮಾಡಿದ್ರೆ ಜನ ಹೋಗಕ್ಕೆ ಬರೋಕ್ಕೆ ಪ್ಲೈನ್ ಕರೆಕ್ಟಾಗಿ ಮಾಡಕ್ಕೇಳಿ ಫಸ್ಟು, ಅದನ್ನು ಮಾಡಿದ್ರೆ ನಾವು ಹೆಂಗೆ ಬೇಕಾದರೂ ಮಾಡ್ಕೋಬೋದು. ಮೇಡಮ್ ಪೇಷಂಟ್ ಬಿಡಿ, ಒಂದು ಆಂಬ್ಯುಲೆನ್ಸ್ ಇನ್ನೋದು ಎಮರ್ಜೆನ್ಸಿ ಸರ್ವೀಸಿಗೆ ಇಟ್ಟಿರೋದು ಮೈನ್, ಅದು ಹೋಗೋಕ್ಕೆ ಜಾಗಲ್ಲ ಅಂದರೆ ನಾವು ಪೇಷಂಟ್ ಇದ್ರೇನು, ನೀವಿದ್ರೆ ನಾನಿದ್ರೇನು, ಎಲ್ಲ ಅದೇ ಮೇಡಮ್. ಸ್ವಲ್ಪ ಅವ್ರು ಅರ್ಥ ಮಾಡ್ಕೋಬೇಕು, ಮಾಡೋದನ್ನು ಕರೆಕ್ಟಾಗಿ ಮಾಡಬೇಕಷ್ಟೇ, ಇನ್ನೇನು ಮಾಡೋದು ಬೇಕಾಗಿಲ್ಲ. ಬಹುತ್ ಪ್ರಾಬ್ಲಮ್ ಹೋರ ಉಸ್ ಸೈಡ್ ಸೈಡ್ ಜನೇಲಿ ಬಹುತ್ ಪ್ರಾಬ್ಲಮ್ ಹೋರ. ಎಸ್ ಸರ್, ಫ್ರಮ್ ಹೌ ಲಾಂಗ್ ಯು ಆರ್ ಜಸ್ಟ್ ರೂಮಿಂಗ್ ಅರೌಂಡ್ ಹಿಯರ್ ಸರ್? 15 minutes. 15 minutes and you are not finding a way out? Yeah, exactly. I have to go far away, 18 kilometers from here. Okay, you are on work? Yes, correct. So won't it be a problem if you go late to the work? Yes, obviously it will be a problem. Yeah, so I don't know. We have to say something about this.
it shouldn't be happening. This is like a main road. This is MG road. Yeah. This shouldn't be blocked like that. I don't know why.